ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಪೂರಿ ಮಾಡೋದಕ್ಕೆ ನಾನು ಈ ಬಟ್ಟಲಿ 4 ಪಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿನ ಪೂರಿ ಇದು. ಹಿಟ್ಟು ಕಲಸ್ಕೊಳಕ್ಕೂ ಮೊದಲೇ ನಾನು ಆಲೂಗಡ್ಡೆನ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಒಂದು ವಿಸಲ್ ತೆಗಿಬೇಕು. ಕಟ್ ಮಾಡಾಕಿದ್ರೆ ಒಂದು ವಿಸಲ್ ತೆಗೆದ್ರೆ ಸಾಕು, ಬೇಕೊಂಡಿರುತ್ತೆ. ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಕುಕ್ಕರ್ನ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಸಲ್ ತೆಗಿಬೇಕು. ನೋಡಿ, ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ತೆಗಿಬಾರ್ದು, ಒಂದು ವಿಸಲ್ ತೆಗೆದ್ರೆ ಸಾಕು. ನೋಡಿ, ಆಲೂಗಡ್ಡೆ ಒಂದು ವಿಸಲ್ ಬರೋಷ್ಟರಲ್ಲಿ ನಾನು ಪೂರಿಗೆ ಹಿಟ್ಟು ಕಲಸ್ಕೊಳ್ತಾ ಇದ್ದೀನಿ. ನಾನು ಈ ಬಟ್ಟಲಲ್ಲಿ 4 ಬಟ್ಟಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಬಟ್ಟಲಷ್ಟು ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿನದಕ್ಕೆ ಬಂದರೆ ಸಾಕು. ಅಡುಗೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಿಟ್ಟು ಒಣಗಬಾರ್ದು ಅಂತ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ನೋಡಿ, 1-10 ನಿಮಿಷ ನೆನೆಯಕ್ಕೆ ಬಿಡಬೇಕು ಇದನ್ನ. ನೋಡಿ, ಕುಕ್ಕರ್ ಒಂದು ವಿಸಲ್ ಬಂದಿದೆ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಆಲೂಗಡ್ಡೆ ಎಲ್ಲ ತಣ್ಣೀರಲ್ಲಿ ಸ್ವಲ್ಪ ತೊಳ್ಕೊಂಡು ಸಿಪ್ಪೆ ತೆಗೆದಿಟ್ಕೊಳ್ಬೇಕು. ನಾವು ಅರಿಶಿನ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಪೂರ ಅರಿಶಿನ ಥರ ಆಗಿದೆ ನೀರೆಲ್ಲ. ಈಗ ನೋಡಿ, ಆಲೂಗಡ್ಡೆದೆಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ನೋಡಿ, ಸಿಪ್ಪೆ ತೆಗೆದಿರುವಂಥ ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈ ಥರ. ಕೈಲೇ ಮಾಡ್ಕೊಳ್ಬೋದು, ಸ್ವಲ್ಪ ಇನ್ನೂ ಬಿಸಿ ಇರೋದ್ರಿಂದ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ
ಒಗ್ಗರಣೆ ಹಾಕ್ಕೊಳ್ಬೇಕು ಆಲೂಗಡ್ಡೆ ಪಲ್ಯಕ್ಕೆ. ನೋಡೀಗ ಅದೇ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ, ಜೊತೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ. ಕಡಲೆಬೇಳೆ ಕೂಡ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಈಗ ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಕರೆಕ್ಟ್ ತಕ್ಕಾಗೆ ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ ಅಷ್ಟು ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಚಂದ ಕಟ್ ಮಾಡಿದಂಥ ಈರುಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾಯಿದೆ. ಟೊಮೊಟೊ ಒಂದು ಟೊಮೊಟೊ ಹಾಕಿದ್ದೀನಿ. ನೋಡಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಬೇಯಿಸುವಾಗ ಕೂಡ ಆಲೂಗಡ್ಡೆಗೆ ನಾನು ಅರಿಶಿನ ಹಾಕಿದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಅರಿಶಿನ ಜಾಸ್ತಿನೇ ಇದ್ರೂ ಆರೋಗ್ಯಕ್ಕೇ ಒಳ್ಳೆಯದು. ಚೆನ್ನಾಗಿ ಉಟ್ಕೊಳ್ಬೇಕು ಇಷ್ಟು. ಅಡಿಗೆದಕ್ಕೆ ಒಂದೆರಡು ಸ್ಪೂನಷ್ಟು ತೆಂಗಿನ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಆಗೋಕ್ಕೂ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗಲೇ ಉಪ್ಪು ಹಾಕ್ಬಿಟ್ರೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಆಲೂಗಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಆಲೂಗಡ್ಡೆ ಹಾಕೋಕ್ಕೆ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಯಾಕೆಂದರೆ ನಾವು ಬೇಯಿಸುವಾಗ ಕೂಡ ಆಲೂಗಡ್ಡೆಗೆ ಉಪ್ಪು ಹಾಕೇ ಬೇಯಿಸಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆಯಿಂದ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಪೂರಿಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಪೂರಿ ಹಾಕ್ಕೊಳ್ಬೋದು. ನೋಡಿ ಈಗ ಪಲ್ಯ ಆಗೋಷ್ಟಲ್ಲಿ ಹಿಟ್ಟು ಕೂಡ ನೆಂದಿದೆ, ಸರಿ ಚರಣ ಹಾಕ್ಕೊಂಡು ಒತ್ಕೊಳ್ಬೇಕೀಗ. ನೋಡಿ ನಿಮಗೆ ಎಷ್ಟಪ್ಪ ಹಿಟ್ಟು ಬೇಕೋ ಅಷ್ಟಪ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಹಿಟ್ಟು ಹಿಟ್ಟಲ್ಲಿ ಥರ ಹತ್ಕೊಳ್ಬೇಕು.
ಈ ಥರ ಬಟ್ಲಲ್ಲಿ ಶೇಪ್ ಮಾಡ್ಕೊಳ್ಬೋದು. ನಿಮಗೆ ಶೇಪ್ ಬೇಕು ಅಂದರೆ, ಇಲ್ಲಾಂದರೆ ಹಾಗೆ ಕೂಡ ಒತ್ಕೊಂಡು ಮಾಡ್ಕೊಳ್ಬೋದು. ನೋಡಿ ನೋಡಿ, ನಾನು ಈ ಥರ ಒಂದು ಬಟ್ಲಲ್ಲಿ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಬಿಸಿಯಾಗಿದೆ, ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಅಥವಾ ಈ ಥರ ಮಾರಿ ಇಟ್ಕೊಂಡ್ರೂ ಕೂಡ ಒಂದು ಸರಿ ಎಣ್ಣೆ ಕರ್ಕೊಳ್ಬೋದು. ಈ ಥರ ಶೇಪ್ ಕಟ್ ಮಾಡ್ಕೊಳ್ಳೋದು ಬೇಡ ಅಂದರೆ ಅದೇ ಕೂಡ ಒತ್ಕೊಳ್ಬೋದು, ಒತ್ಕೊಂಡು ಡೈರೆಕ್ಟಾಗಿ ಎಣ್ಣೆ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ನಾನು ಹಿಟ್ಟು ಅದ್ಕೊಂಡು ಒತ್ಕೊಳ್ತಾ ಇದ್ದೀನಿ. ನೋಡಿ, ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕೂಡ ಬಿಸಿಯಾಗಿದೆ, ಒತ್ಕೊಂಡಿರೋಂಥ ಪೂರಿಗಳನ್ನೆಲ್ಲ ಕರ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಹಾಕ್ಕೊಂಡು. ನೋಡಿ, ಈ ಥರ ಪೂರಿ ಉಬ್ಕೊಂಡು ಬರುತ್ತೆ ಅವಾಗದೇ. ಇಲ್ಲ, ಮಗ್ಚಾಕೊಂಡಿದ್ದೀನಿ. ಕಡಿ ಪೂರಿ ರೆಡಿಯಾಗಿದೆ. ನೋಡಿ, ಮತ್ತೊಂದು ಪೂರಿ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದ್ರೆ ಈ ಥರ ಕಲರ್ ಬಂದ್ಬಿಡುತ್ತೆ. ಹಾಕಿದ ತಕ್ಷಣವೇ ತೆಗೆದ್ಬಿಡ್ಬೋದು. ನೋಡಿ, ಈ ಪೂರಿ ಕೂಡ ರೆಡಿಯಾಗಿದೆ. ಈ ಪುರಿ ಕೂಡ ತೆಗಿತಾ ಇದ್ದೀನಿ. ನೋಡಿ, ಈ ಪೂರಿ ಕೂಡ ರೆಡಿಯಾಗಿದೆ. ನೋಡಿ, ಎಲ್ಲ ಪೂರಿಗಳು ರೆಡಿಯಾಗಿದೆ. ನೋಡಿ, ಈ ಆಲೂಗಡ್ಡೆ ಪೂರಿ ಜೊತೆ ತೆಂಗಿನಕಾಯಿ ಚಟ್ನಿ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಬೆಳಗಿನ ಟಿಫನ್ಗೆ ದಿಢೀರಾಗಿ ರೆಡಿ ಮಾಡ್ಕೊಳ್ಳೋಂಥ ಆಲೂಗಡ್ಡೆ ಪಲ್ಯ ಪೂರಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.